ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತ್. ಮಕ್ಕಾದ ಒಂದು ಜನದಟ್ಟಣೆಯ ಪ್ರದೇಶದಲ್ಲಿ ನಗರದ ಹೆಚ್ಚಿನ ಶ್ರೀಮಂತರು ಮತ್ತು ವ್ಯಾಪಾರಿಗಳು ವಾಸಿಸುತ್ತಿದ್ದರು. ಅವರ ಮನೆಗಳು ವಿಶಾಲವೂ ಸುಂದರವೂ ಆಗಿತ್ತು. ಅವುಗಳ ಮಧ್ಯೆ ಒಂದು ಉನ್ನತ ಅರಮನೆಯಂತಹ ಕಟ್ಟಡವಿದೆ. ಆಕರ್ಷಕವಾದ ಆ ಕಟ್ಟಡದ ಸುತ್ತಲೂ ಕೋಟೆ ಇದೆ. ಅದರೊಳಗೆ ಅನೇಕ ಕುದುರಾಲಯ ಮತ್ತು ಒಂಟೆಗಳಿವೆ. ಅವುಗಳಲ್ಲಿ ಇರುವ ಒಂಟೆ ಮತ್ತು ಕುದುರೆ ಕತ್ತೆಗಳು ಲೆಕ್ಕವಿಲ್ಲ. ಆ ಆವರಣದೊಳಗೆ ಅನೇಕ ಗೋದಾಮುಗಳು ಇವೆ. ಅವುಗಳಲ್ಲಿ ವ್ಯಾಪಾರದ ಸರಕು ತುಂಬಿವೆ. ದಾಸ ಮತ್ತು ದಾಸಿಯರ ವಾಸಕ್ಕೆ ಪ್ರತ್ಯೇಕ ಮನೆಗಳಿವೆ. ಅಂಗಳದ ಮಧ್ಯೆ ಒಬ್ಬ ಗೌರವಾನ್ವಿತ ಮಹಿಳೆ ಕುಳಿತಿದ್ದಾಳೆ. ಮುಖದ ಮೇಲೆ ಗಾಂಭೀರ್ಯ ಎದ್ದು ಕಾಣುತ್ತಿದೆ. ಮಾತು ಘನ ವ್ಯಕ್ತಿತ್ವದ ಪ್ರತೀಕವಾಗಿದೆ. ವಯಸ್ಸು ಸುಮಾರು 37 ವರ್ಷಗಳಾಗಿರಬಹುದು. ಆದರೆ ಆರೋಗ್ಯವಂತ ಮತ್ತು ಸುಂದರ ಮೈಕಟ್ಟು. ಅವರ ಮುಂದೆ ಕೆಲವು ದಾಸಿಯರಿದ್ದಾರೆ. ಒಬ್ಬ ಮಧ್ಯವಯಸ್ಕ ನೀಗ್ರೋ ಗುಲಾಮನಾಗಿದ್ದಾನೆ. ಅವನ ಮುಖಭಾವದಿಂದ ಜ್ಞಾನ ಮತ್ತು ವಿವೇಕ ವ್ಯಕ್ತವಾಗುತ್ತದೆ. ಆತ ಸವಿನಯವಾಗಿ ನಿಂತುಕೊಂಡಿದ್ದಾನೆ. ಒಡತಿ ಹೇಳುತ್ತಿದ್ದಾಳೆ, ಮೈಸರ ಸಿರಿಯಾದ ಯಾತ್ರಾ ತಂಡ ಯಾವಾಗ ಹೊರಡುತ್ತದೆ? ಆಗ ಮೈಸರ ಹೇಳುತ್ತಾನೆ, ಒಡತಿ ಇನ್ನೊಂದು 8-10 ದಿನಗಳಲ್ಲಿ ಹೊರಡಬಹುದು. ಒಡತಿ ಹೇಳುತ್ತಾರೆ, ನೀನು ಸರಕುಗಳನ್ನು ಸಿದ್ಧಗೊಳಿಸಿರಬೇಯಾ ಎಂದು ಕೇಳುತ್ತಾರೆ. ಆಗ ಮೈಸರ ಹೇಳುತ್ತಾನೆ, ಹೌದು, ಇಲ್ಲಿಂದ ಸಿರಿಯಾಕ್ಕೆ ಹೋಗುವ ಸರಕುಗಳು ಸಿದ್ಧವಾಗಿವೆ. ಅಲ್ಲಿಂದ ತರಬೇಕಾದ ಸಾಮಾನುಗಳ ಪಟ್ಟಿಯೂ ಸಿದ್ಧವಿದೆ. ಇನ್ನು ಯಾತ್ರಾ ತಂಡ ಹೊರಡುವುದೇ ತಡ ಎಂದು ಹೇಳುತ್ತಾನೆ. ಆಗ ಒಡತಿ ಹೇಳುತ್ತಾರೆ, ಈ ಸಲ ನಿನ್ನ ಜೊತೆ ಒಬ್ಬ ಹೊಸ ಪ್ರತಿನಿಧಿಯನ್ನು ಕಳಿಸಬೇಕೆಂದಿದ್ದೇನೆ, ನಿನ್ನ ಅಭಿಪ್ರಾಯವೇನು ಎಂದು ಕೇಳುತ್ತಾರೆ. ಆಗ ಮೈಸರ ಹೇಳುತ್ತಾನೆ, ತಮ್ಮ ಇಚ್ಛೆಯಂತೆ ಆಗಲಿ ಎನ್ನುತ್ತಾನೆ. ಆಗ ಒಡತಿಯವರು ಹೇಳುತ್ತಾರೆ, ಈ ಸಲ ನಿನ್ನ ಜೊತೆ ನಾನು ಒಬ್ಬ ಹೊಸ ಪ್ರತಿನಿಧಿಯನ್ನು ಕಳಿಸಬೇಕೆಂದಿದ್ದೇನೆ, ನಿನ್ನ ಅಭಿಪ್ರಾಯವೇನು ಎಂದು ಕೇಳುತ್ತಾರೆ. ಆಗ ಮೈಸರ ಹೇಳುತ್ತಾನೆ, ತಮ್ಮ ಇಚ್ಛೆಯಂತೆಯೇ ಆಗಲಿ ಒಡತಿ ಎನ್ನುತ್ತಾನೆ. ಒಡತಿಯವರು ಹೇಳುತ್ತಾರೆ, ನಾನು ಹಲವು ದಿನಗಳಿಂದ ಅಬು ತಾಲಿಬರ ಸೋದರ ಪುತ್ರ ಕುರಿತು ಕೇಳಿದ್ದೇನೆ. ಅವರ ಸತ್ಯಸಂಧತೆ ಮತ್ತು ಪ್ರಾಮಾಣಿಕತೆಯ ಖ್ಯಾತಿಯು ಬಹಳ ದೂರದವರೆಗೆ ಹಬ್ಬಿದೆ ಎಂದು ಹೇಳುತ್ತಾರೆ. ಆಗ ಮೈಸರ ಹೇಳುತ್ತಾನೆ, ಹೌದು ಹೊಡತಿ, ತಾವು ಹೇಳುತ್ತಿರುವುದು ನಿಜ. ಮಕ್ಕಾದ ಪ್ರತಿಯೊಬ್ಬ ವ್ಯಕ್ತಿ ಆ ಯುವ ವರ್ತಕನ ಗುಣವನ್ನು ಒಪ್ಪುತ್ತಿದ್ದಾರೆ. ಅವನು ಪ್ರತಿ ಸಲ ಲಾಭವನ್ನು ಅತ್ಯಧಿಕಗೊಳಿಸುವವನು ಆಗಿದ್ದಾನೆ ಎನ್ನುತ್ತಾನೆ. ಆಗ ಒಡತಿ ಹೇಳುತ್ತಾಳೆ, ಈ ಸಲ ನನ್ನ ಸರಕುಗಳನ್ನು ಕೊಟ್ಟು ಅವರನ್ನು ನಿನ್ನ ಜೊತೆ ಕಳುಹಿಸಬೇಕೆಂದಿದ್ದೇನೆ, ನೀನೇ ಏನು ಹೇಳುತ್ತಿ ಕೇಳುತ್ತಾರೆ. ಆಗ ಮೈಸರ ಹೇಳುತ್ತಾನೆ, ಯಜಮಾನತಿ, ನನಗೆ ತಮ್ಮೊಂದಿಗೆ ಪೂರ್ಣ ಸಹಮತವಿದೆ ಎನ್ನುತ್ತಾನೆ. ಆಗ ಒಡತಿಯವರು ಹೇಳುತ್ತಾರೆ, ಹಾಗಾದರೆ ನೀನು ಹೋಗಿ ಅವರಿಗೆ ನನ್ನ ಸಂದೇಶ ತಿಳಿಸು, ಹಾಗೆ ಅವರಿಗೆ ಒಪ್ಪಿಗೆಯಾದರೆ ಜೊತೆಯಲ್ಲಿಯೇ ಕರೆದುಕೊಂಡು ಬಾ ಎನ್ನುತ್ತಾರೆ. ಆಗ ಮೈಸರ ವಿನಯಪೂರ್ವಕವಾಗಿ ಸಲಾಂ ಹೇಳಿ ನಿರ್ಗಮಿಸುತ್ತಾನೆ. ಒಡತಿ ದಾಸಿಯರೊಂದಿಗೆ ಮಾತುಕತೆಯಲ್ಲಿ ನಿರತರಾಗುತ್ತಾರೆ. ಇವರೇ ಖದೀಜಾ ಬಿಬಿ ರಜಿಯಲ್ಲಾಹು ಅನ್ಹಾ. ಇವರ ತಂದೆ ಖುವೈಲದ್ ಬಿನ್ ಅಸದ್, ಮಖ್ಸೂಮ್ ಗೋತ್ರದ ಪ್ರತಿಷ್ಠಿತ ವ್ಯಕ್ತಿ ಮತ್ತು ಪ್ರಸಿದ್ಧ ವ್ಯಾಪಾರಿ ಕೂಡ. ಈ ಮಹಿಳೆ ಮೊದಲು ಅತೀಕ್ ಬಿನ್ ಆಯಿಸ್ ಮಖ್ಸೂಮಿಯನ್ನು ಮದುವೆಯಾಗಿದ್ದರು. ಆದರೆ ಸ್ವಲ್ಪ ಸಮಯದಲ್ಲೇ ಅವರು ತೀರಿಕೊಂಡರು. ತರುವಾಯ ಅಬು ಹಾಲೆ ಬಿನ್ ಜರಾರೊಂದಿಗೆ ಮದುವೆಯಾಯಿತು. ಅವರಿಂದ ಹುಟ್ಟಿದ 3 ಪುತ್ರರೇ ಹಾಲ, ಹ್ಯಾಸ್, ಹ್ಯಾರಿಸ್ ಮತ್ತು ಹಿಂದ್ ಆಗಿದ್ದರು. ಆದರೆ ಅಬು ಹಾಲ ಕೂಡ ಕೆಲವೇ ಸಮಯದಲ್ಲಿ ತೀರಿಕೊಂಡರು. ಹೀಗೆ ಈ ಗೌರವಾನ್ವಿತ ಮಹಿಳೆ ಎರಡನೆಯ ಸಲ ವಿಧವೆಯಾದರು. ಈ ದುಃಖ ಮಾಯುವ ಮೊದಲೇ ತಂದೆಯವರು ನಿಧನವಾದರು. ಹೀಗೆ ಅವರು ಹಿಮ್ಮಡಿ ದುಃಖದಲ್ಲಿ ಮುಳುಗಿದರು. ಪತಿ ಮತ್ತು ತಂದೆಯ ವಿರಹವು ಬೆನ್ನು ಬೆನ್ನಿಗೆ ಬಂದು ಖದೀಜಾ ಬೀಬಿಯವರನ್ನು ಗಂಭೀರ ದನವಾಗಿರಿಸಿತು. ಆದ್ದರಿಂದಲೇ ಅವರು ಯೌವನದ ಹರೆಯದಲ್ಲಿದ್ದಾಗಲೂ ಮದುವೆಯ ಎಲ್ಲ ಪ್ರಸ್ತಾಪಗಳನ್ನು ತಿರಸ್ಕರಿಸಿದರು. ಬಡವರ, ನಿರ್ಗತಿಕರ, ವಿಧವೆಯರ ಮತ್ತು ತಬ್ಬಲಿಗರ ಸೇವೆಯಲ್ಲಿಯೇ ತಮ್ಮನ್ನು ತೊಡಗಿಸಿಕೊಂಡರು. ಅವರ ಈ ಪರಿಶುದ್ಧ ಚಾರಿತ್ರ್ಯ ಮತ್ತು ಬಡವರ ಅನುಕಂಪದ ಕಾರಣ ಜನರು ಅವರನ್ನು ಆದರದಿಂದ ತಾಹಿರಾ ಎಂದು ಕರೆಯುತ್ತಿದ್ದರು. ಅವರು ತಮ್ಮ ಸೊತ್ತನ್ನು ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳಿದ್ದರು. ಲಾಭದ ಸಿಂಹಪಾಲು ಬಡವರ ಸೇವೆಯಲ್ಲಿಯೇ ವ್ಯಯವಾಗುತ್ತಿತ್ತು. ಅವರಿಗೆ ನೆರವಾಗುವುದರಲ್ಲಿ ಖದೀಜಾ ಬೀವಿಯವರಿಗೆ ಅತೀವ ಆನಂದ ದೊರೆಯುತ್ತಿತ್ತು. ಮೈಸರ ಅವರ ನಂಬಿಗಸ್ತ ಸೇವಕನಾಗಿದ್ದ. ಅತ್ಯಂತ ಪ್ರಾಮಾಣಿಕ ಮತ್ತು ಧೀರ ಸೇವಕನಾಗಿದ್ದ. ಅವರ ಎಲ್ಲ ಪ್ರತಿನಿಧಿಗಳ ಉಸ್ತುವಾರಿ ಈತನೇ ವಹಿಸುತ್ತಿದ್ದ. ಪ್ರವಾದಿಯವರು ಧನಿಕರ ಸರಕುಗಳನ್ನು ಮಾರಾಟಕ್ಕಾಗಿ ಸಿರಿಯಾ ಮತ್ತು ಯಮನ್ಗೆ ಒಯ್ಯುತ್ತಿದ್ದರು. ಅವರಿಗೆ ಅತ್ಯಧಿಕ ಲಾಭ ಗಳಿಸಿಕೊಡುತ್ತಿದ್ದರು. ತಮ್ಮ ಸೇವೆಗೆ ಸಿಕ್ಕಿದ ಪ್ರತಿಫಲವನ್ನು ದೀನದಲಿತರಿಗೆ ಹಂಚುತ್ತಿದ್ದರು. ಅವರ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯ ವಿಷಯಗಳನ್ನು ಖದೀಜಾ ಬೀಬಿಯವರು ಅನೇಕ ಸಲ ಕೇಳಿದ್ದರು.
ಖದೀಜ ಬೀಬಿಯವರು ತನ್ನ ದಾಸಿಯರೊಂದಿಗೆ ಮಾತುಕತೆಯಲ್ಲಿ ನಿರತರಾಗುವ ಆಗಲೇ ಮೈಸರ ಪ್ರವಾದಿಯವರನ್ನು ಉದ್ದೇಶಿಸಿ ಮತ್ತು ಅವರನ್ನು ಕರೆದು ತರುತ್ತಾರೆ. ಪ್ರವಾದಿಯವರು ಅನುಮತಿ ಪಡೆದು ಒಳಗೆ ಪ್ರವೇಶಿಸುತ್ತಾರೆ. ಒಬ್ಬ ಗಂಭೀರ ಮತ್ತು ಸುಂದರ ಯುವಕ ಅತ್ಯಂತ ಶುಭ್ರ ಬಟ್ಟೆಗಳನ್ನು ಧರಿಸಿ ಬರುತ್ತಿದ್ದಾರೆ. ಅವರ ನಡಿಗೆಯಲ್ಲಿ ಗಾಂಭೀರ್ಯ, ಮುಖದಲ್ಲಿ ಲಜ್ಜೆ ಮತ್ತು ಹಣೆಯಲ್ಲಿ ಕಾಂತಿ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಖದೀಜ ಬೀವಿಯವರು ಸ್ವಲ್ಪ ಸರಿಯಾಗಿ ಕುಳಿತುಕೊಳ್ಳುತ್ತಾರೆ. ಪ್ರವಾದಿಯವರು ಬಂದ ತಕ್ಷಣ ಸಲಾಂ ಹೇಳಿದ ಬಳಿಕ ಈ ರೀತಿ ಮಾತು ಆರಂಭಿಸುತ್ತಾರೆ. ತಾವು ನನ್ನನ್ನು ಕರೆದರಾ ಎಂದು ಕೇಳುತ್ತಾರೆ. ಆಗ ಖದೀಜ ಬೀವಿಯವರು ಹೇಳುತ್ತಾರೆ, ಹೌದು, ತಾವು ನನ್ನ ಸರಕುಗಳೊಂದಿಗೆ ಸಿರಿಯಾಕ್ಕೆ ಹೋಗಿ ಅಲ್ಲಿಂದ ಅವಶ್ಯಕ ವಸ್ತುಗಳನ್ನು ತರಬೇಕೆಂದು ನಾನು ಬಯಸುತ್ತಿದ್ದೇನೆ. ಇದಕ್ಕೆ ಪ್ರತಿಯಾಗಿ ತಮಗೆ ಇತರೆಲ್ಲರಿಗಿಂತ ಅಧಿಕ ಪ್ರತಿಫಲ ನೀಡಲಾಗುವುದು ತಮ್ಮ ಪ್ರಾಮಾಣಿಕತೆ ಮತ್ತು ಬುದ್ಧಿವಂತಿಕೆ ಬಗ್ಗೆ ನಾನು ಬಹಳಷ್ಟು ಕೇಳಿದ್ದೇನೆ ಎನ್ನುತ್ತಾರೆ. ಆಗ ಪ್ರವಾದಿಯವರು ಹೇಳುತ್ತಾರೆ, ಸರಿ, ನಾನು ಅದಕ್ಕೆ ಶುದ್ಧ. ಖದೀಜ ಬೀವಿಯವರು ಹೇಳುತ್ತಾರೆ, ಇವನು ಮೈಸರ, ನನ್ನ ಸೇವಕ, ಇವನು ತಮ್ಮ ಜೊತೆಗಿರುವನು ಎನ್ನುತ್ತಾರೆ. ಅದಕ್ಕೆ ಪ್ರವಾದಿಯವರು, ಆಗಲಿ, ಸಂತೋಷ ಎನ್ನುತ್ತಾರೆ. ಖದೀಜ ಬೀವಿಯವರು ಹೇಳುತ್ತಾರೆ, ಮೈಸರ ಹೋಗು, ಇವರ ಜೊತೆಯಲ್ಲಿ ಸಿದ್ಧತೆ ಮಾಡು, ಯಾತ್ರಾ ತಂಡ ಸರಿಯಾದ ಸಮಯಕ್ಕೆ ಸಿರಿಯಾಕ್ಕೆ ಹೊರಡುವಂತಾಗಲಿ ಎನ್ನುತ್ತಾರೆ. ಪ್ರವಾದಿಯವರು ಹೊರಟು ಹೋದರು. ಖದೀಜ ಬೀವಿಯವರ ಸವಿ ಮಾತುಗಳಿಂದ ಬಹಳ ಪ್ರಭಾವಿತರಾದರು. ಈ ಪ್ರಾಯದಲ್ಲಿ ಇಂತಹ ಲಜ್ಜೆ, ಬುದ್ಧಿವಂತಿಕೆ ಮತ್ತು ಮಾತಿನ ಮಾಧುರ್ಯ, ಈ ಎಲ್ಲ ವಿಷಯಗಳನ್ನು ಯಾವ ಪ್ರತಿನಿಧಿಯಲ್ಲೂ ನಾನು ಈ ತನಕ ಕಂಡಿಲ್ಲ. ಈ ಯುವಕ ಎಷ್ಟು ಸರಳ, ಸ್ವಭಾವಿ, ಧೀಮಂತ ಎಂದು ಖದೀಜ ಬೀವಿಯವರು ಕುರಿತಲ್ಲಿಯೇ ಕುರಿತು ಯೋಚಿಸುತ್ತಿದ್ದರು.